ರಮೇಶ್ರನ್ನ ಹುಡುಕಿ ಹುಡುಕಿ ಭೇಟಿ ಆಗಬೇಕಾಗಿದೆ, ಮೊದಲಿನಿಂದಲೂ ಅವರು ಹಾಗೇನೆ ಅಂತ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರನ್ನ ಮೀಟ್ ಮಾಡಬೇಕು ಅಂದ್ರೆ ತುಂಬಾ ಹುಡುಕ್ಬೇಕು, ಮೊದಲಿಂದಾನು ಅವರು ಹಾಗೇನೆ ಅಂತ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾ ಇದ್ದಾರೆ. ನನ್ನ ಮೇಲೆ ರಮೇಶ್ಗೆ ಮುನಿಸಿಲ್ಲ, ಸಂಜೆ ರಮೇಶ್ ಜೊತೆ ನಾನು ಮಾತನಾಡ್ತೀನಿ, ಸರಿ ಮಾಡುವಂತ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಕೊಟ್ಟಿರೋ ಹೇಳಿಕೆ ಇದು. ಭೇಟಿ ಆಗಲಿಕ್ಕೆ ಹೋಗಿದ್ದೆ ಅಷ್ಟೇ, ಭೇಟಿ ಆದಷ್ಟೇ, ಅಲ್ಲಿ ಯಾವುದೇ ಚರ್ಚೆ ಇಲ್ಲ. ರಮೇಶ್ ಜಾರಕಿಹೊಳಿ ಇವತ್ತು ನಾಳೆ ಭೇಟಿ ಆಗ್ತೀವಿ, ಇಲ್ಲೇ ಸಿಗ್ತೀನಾದ್ರೆ ಹುಡುಕ್ಬೇಕು, ಸಿಗ್ದಿಲ್ಲ ಅಂದ್ರೆ ಹುಡುಕ್ಬೇಕಂತೆ, ಸಿಗುದಿಲ್ಲ ಅಂದ್ರೆ ಹುಡುಕ್ಬೇಕಾಗತ್ತೆ, ಹುಡುಕಿ ಹುಡುಕಿ ಭೇಟಿ ಆಗೋದು. ಹೇಗ್ ಗೊತ್ತಿಲ್ಲ, ಅದವ್ರ ಮೊದ್ಲಿಂದ ಹಾಗೆದಾರೆ, ಅದೇನು ಹೊಸದೇನಲ್ಲ. ಅವ್ರು ನಾವು ರಾಜಕೀಯವಾಗಿ ಏನ ಮಾತಾಡಬೇಕು, ಏನ್ ಹೇಳ್ಬೇಕು ಅದನ್ನ ಪ್ರಯತ್ನ ಮಾಡ್ತೀವಿ. ಇಲ್ಲ ಇನ್ನು ಫೋನ್ ಮಾಡಿಲ್ಲ, ಮಾತಾಡ್ತಿ. ನಾವು ಕೂಡ ಎಲ್ಲಿ ಬಿಜಿನೇ ಇಲ್ಲ, ನಿನ್ನೆ ನಮ್ದು ಆಲ್ ಮೀಟಿಂಗ್ ಹೋಯ್ತು, ರಾತ್ರಿ ಮತ್ತೆ ಹೋದಿವಿ, ಇವತ್ತು ಕಾರ್ಪೊರೇಷನ್ ಮೀಟಿಂಗು, ಇವತ್ತು ಆದ್ಮೇಲೆ ಸಾಯಂಕಾಲ ಮಾತಾಡ್ತೀವಿ. ಏನಾದ್ರೂ ಬೇಡಿಕೆ ಮಾಡ್ತಾ ಇಲ್ಲ, ಅವ್ರದೇನು ಬೇಡಿಕೆ ಏನಿಲ್ಲ, ಏನು ಬೇಡಿಕೆ ಏನಿಲ್ಲ. ಮಾತಾಡ್ತಾರೆ ಅವ್ರು, ಜಿ ಎಸ್ ಮಾತಾಡ್ತಾರೆ, ಅಧ್ಯಕ್ಷದಾರ ಸಿದ್ದರಾಮಯ್ಯ ಮಾತಾಡ್ತೀವಿ, ಮಾತಾಡ್ತೀವಿ, ಮಾತಾಡ ಮಾಡ್ಲೇಬೇಕಾಯ್ತು ಅನಿವಾರ್ಯತೆ ಇದೆ. ಇಲ್ಲ ಅದೇನು ಕೋಪ ಅನ್ನೋ ಪ್ರಶ್ನೆ ಇಲ್ಲ, ಈಗ ನಮ್ಮನ್ನು ಎರಡೂವರೆ ವರ್ಷ ಡ್ರಾಪ್ ಮಾಡಿದ್ರು, ಪಕ್ಷದ ಪರವಾಗಿದ್ದೀವಿ ನಾವು, ಈಗ ಅವ್ರು ಇರಬೇಕಾಗ್ತದೆ.